ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ಲಾಸ್ಟ್ ವಿಡಿಯೋನಲ್ಲೇ ಒಂದು ಫೇಸ್ ವಾಶ್ನ ತಿಳಿಸ್ತೀನಿ, ಅಂದರೆ ನಾನು ಯೂಸ್ ಮಾಡಿರೋಂಥ ಫೇಸ್ ವಾಶ್ ಬಗ್ಗೆ ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇತ್ತು. ನಾನು ಯಾವ ಫೇಸ್ ವಾಶ್ ಬಗ್ಗೆ ಮಾತಾಡ್ತಿದ್ದೆ ಅಥವಾ ಅದನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು, ಅದರಲ್ಲಿ ಕೆಲವರು ಕೇಳಿದ್ದೀರಿ ಕೂಡ ಹೇಗೆ ಮಾಡೋದು ಅಂತ ತಿಳಿಸಿ ಅಂತ, ಅದನ್ನು ನಾನು ಇವತ್ತೊಂದು ವಿಡಿಯೋ ಮಾಡಿ ನಿಮ್ಗೆಲ್ರಿಗೂ ತಿಳಿಸೋಣ ಅಂತ. ಏನು ಈ ಫೇಸ್ ವಾಶು ಅಂತಂದರೆ, ಇದು ಸಿಂಪಲ್ ಆಗಿ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಈ ಫೇಸ್ ವಾಶ್ ಅಂತ ಫಸ್ಟ್ ತಿಳ್ಕೊಳ್ಳೋದು ಮುಖ್ಯ. ಈ ಫೇಸ್ ವಾಶಿಂದ ನಿಮ್ಮದು ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇದ್ದರೆ ಅದು ಕಡಿಮೆ ಆಗುತ್ತೆ. ಆಮೇಲೆ ಮುಖದಲ್ಲಿ ಇರೋಂಥ ಕಲೆ, ಮಚ್ಚೆ, ಪಿಂಪಲ್ಸ್ ಈ ಥರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕಡಿಮೆ ಆಗುತ್ತೆ. ಆಮೇಲೆ ಮುಖದಲ್ಲಿ ಕೆಲವರಿಗೆ ರಂಧ್ರಗಳಿರುತ್ತೆ, ನಾವು ಮುಖದ ರಂಧ್ರಗಳಿಗೋಸ್ಕರನೇ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನಲ್ಲೂ ನಾನು ಇದೇ ಫೇಸ್ ವಾಶ್ನ ಯೂಸ್ ಮಾಡಿದ್ದೀನಿ. ಇದು ಸ್ಕಿನ್ನಲ್ಲಿರೋಂತಹ ಏನೇ ಇಂಪ್ಯೂರಿಟಿ ಅಂದರೆ ಈ ಕೆಟ್ಟದ್ದೇನಿರುತ್ತೆ ಅಂದರೆ ನಮ್ಮ ಮುಖದಲ್ಲಿ ಇರೋಂತಹ ಕಲೆ, ಮಚ್ಚೆ, ಗುಳ್ಳೆಗಳು, ಪಿಗ್ಮೆಂಟೇಷನ್ನು ಇವನ್ನೆಲ್ಲ ದೂರ ಮಾಡೋದಕ್ಕೆ ನಂಬರ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಮುಂಚೆ ನಾನು ಅಷ್ಟೇ ಕೆಮಿಕಲ್ ಆಗಿರೋಂತಹ ಫೇಸ್ ವಾಶ್ನ ಯೂಸ್ ಮಾಡಿ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಗಿತ್ತು. ಅದನ್ನೆಲ್ಲ ಬಿಟ್ಟು ಇವಾಗ ಸಿಂಪಲ್ ಆಗಿ ಮನನಲ್ಲೇ ಯಾವಾಗ ಫೇಸ್ ವಾಶ್ನ ರೆಡಿ ಮಾಡಿಕೊಂಡೆ ನನಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ, ಮುಖದಲ್ಲಿರೋ ಕಲೆಗಳು ಕಡಿಮೆ ಆಗಿದೆ. ಯಾವ ರೀತಿಯಾಗಿ ಮಾಡೋ ವಿಧಾನನ ಫಸ್ಟ್ ತಿಳ್ಕೊಂಬನ್ನಿ, ಆಮೇಲೆ ಇದರಿಂದ ಹೇಗೆ ಯೂಸಸ್ ಅಂತ ಹೇಳ್ತೀನಿ, ಇದನ್ನ ಹೇಗೆ ಯೂಸ್ ಮಾಡೋದು ಅಂತಲೂ ಹೇಳ್ತೀನಿ. ಕೊನೆಯ ತನಕ ಈ ವಿಡಿಯೋನ ನೋಡಬೇಕಾಗತ್ತೆ. ಅದಕ್ಕೆ ನೀವು ಫಸ್ಟಿಗೆ ಏನು ಹೆಂಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಇವಾಗ ಬೇಕಾಗಿರೋಂಥ ಸಾಮಗ್ರಿಗಳು, ಒಂದು ಏರ್ ಟೈಟ್ ಕಂಟೈನರು, ಮುಲ್ತಾನಿ ಮಿಟ್ಟಿ, ನೀಮ್ ಪೌಡರು, ಆಮೇಲೆ ಆರೆಂಜು ಸಿಪ್ಪೆದ ಪೌಡ್ರು, ಇದಿಷ್ಟು ಬೇಕಾಗುತ್ತೆ. ನೀಮ್ ಪೌಡ್ರ್ ಅಂದರೆ ಕಹಿಬೇವು ಸೊಪ್ಪು ಇರುತ್ತಲ್ಲ ಅದನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡಿರೋದು. ಆಯುರ್ವೇದಿಕ್ ಮೆಡಿಕಲಲ್ಲೆಲ್ಲ ಕೇಳಿದ್ರೆ ಸಿಗುತ್ತೆ, ಇಲ್ಲ ಅಂತಂದರೆ ನೀವು ಹಳ್ಳಿನಲ್ಲೆಲ್ಲ ಇರೋದಿದ್ರೆ ಆರಾಮಾಗಿ ನಿಮಗೆ ಬೇವಿನ ಮರ ಇರುತ್ತೆ ಅದನ್ನು ಮನೆಯಲ್ಲೇ ಒಣಗಿಸ್ಕೊಂಡು ಈ ರೀತಿ ಪುಡಿ ಮಾಡ್ಕೋಬೋದು. ಮಾಡೋ ವಿಧಾನನ ತೋರಿಸ್ತೀನಿ. ಪ್ಲೇನ್ ಮುಲ್ತಾನಿ ಮಿಟ್ಟಿ ಪೌಡ್ರ್ ಇಲ್ಲಿ ತೊಗೊಂಡಿರೋದು, ಒಂದು ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ ಪೌಡರು, ಒಂದು ಸ್ಪೂನಷ್ಟು ನೀಮ್ ಪೌಡರು, ಒಂದು ಸ್ಪೂನಷ್ಟು ಆರೆಂಜದು ಅಂದರೆ ಕಿತ್ತಲೆ ಹಣ್ಣಿನ ಸಿಪ್ಪೆಯ ಪೌಡರು. ಈ ಕಿತ್ತಲೆ ಹಣ್ಣಿನ ಸಿಪ್ಪೆ ಪೌಡ್ರು ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಬೇಕಂದರೆ ನಿಂಬೆಹಣ್ಣಿಂದು ಸಿಪ್ಪೆನ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಯೂಸ್ ಮಾಡ್ಬೋದು. ಅದೂ ಇಲ್ಲ ಅಂತಂದರೆ ನೀವು ಈ ಎರಡು ಮುಲ್ತಾನ್ ಮಿಟ್ಟಿ ಆಮೇಲೆ ನೀಮ್ ಪೌಡ್ರ್ ಏನಿದೆ ಅದಕ್ಕೆ ಒಂದು ಡ್ರಾಪ್ ನಿಂಬೆಹಣ್ಣಿನ ರಸನ ಆವಾಗಲೇ ಹಿಂಡಿ ಅದನ್ನು ಹಚ್ಕೋಬೋದು. ಇದು ಇದ್ರೆ ಈ ಥರ ಪೌಡ್ರ್ ಮಾಡಲಿ, ನಾನು ಹೆಂಗೆ ಈ ಕಿತ್ತಲೆ ಹಣ್ಣಿಂದು ಸಿಪ್ಪೆದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ, ಇದನ್ನು ಕಿತ್ತಲೆ ಹಣ್ಣಿನ ಸಿಪ್ಪೆನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿರೋಂಥ ಪೌಡ್ರ್ ಇದು. ಇದನ್ನು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಿವಾಗ ಮಿಕ್ಸ್ ಆಯಿತು. ಇದನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಡೋದು. ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಡಬೇಕಾಗತ್ತೆ, ಯಾವುದೇ ರೀತಿಯ ಗಾಳಿ ಇದರೊಳಗಡೆ ಹೋಗಬಾರ್ದು. ಯೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಇದಕ್ಕೆ ಸ್ವಲ್ಪ ಕೈನಲ್ಲಿ ತಗೊಂಡು ನೀರಲ್ಲಿ ಅದ್ದುಬಿಟ್ಟು ಯೂಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಇದು ಏನಾಗಲ್ಲ, ಏರ್ ಟೈಟ್ ಕಂಟೈನರಲ್ಲಿ ಈ ಥರ ಮುಚ್ಚಿಟ್ರೆ ಏನೂ ಆಗೋದಿಲ್ಲ. ನೋಡ್ಕೊಂಡು ಬಂದ್ರಲ್ಲ ಮಾಡೋ ವಿಧಾನನ. ಇವಾಗ ನಾನು ಇದು ಯಾವ ಸ್ಕಿನ್ ಟೈಪ್ ಅವ್ರಿಗೆ ಯೂಸ್ ಮಾಡಬೇಕು ಅಂತ ನಿಮ್ಮ ತಲೆನಲ್ಲಿ ಕ್ವಶನ್ಸ್ ಇದ್ರೆ, ಇದು ಬರೀ ಆಯಿಲಿ ಸ್ಕಿನ್ ಅವ್ರಿಗೆ ಅಷ್ಟೇ ಈ ಫೇಸ್ ವಾಶ್ನ ಯೂಸ್ ಮಾಡಬೇಕು. ದಯವಿಟ್ಟು ನಿಮ್ಮ ಮುಖ ಡ್ರೈ ಸ್ಕಿನ್ ಇದ್ರೆ ಇದನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಡ್ರೈ ಸ್ಕಿನ್ ಅವ್ರಿಗೆ ಫೇಸ್ ವಾಶ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಡ್ರೈ ಸ್ಕಿನ್ ಅವ್ರಿಗೂ ಫೇಸ್ ವಾಶ್ನ ನಾನು ಮಾಡೋದು ಮನೆಯಲ್ಲಿ ಹೇಳ್ತೀನಿ. ಕೆಲವರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸ್ ಇದ್ರೆ, ಮೊಡವೆ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಮುಖದಲ್ಲಿ ಕಲೆಗಳದು ಪ್ರಾಬ್ಲಮ್ಸ್ ಇದ್ರೆ, ಈ ನೀಮ್ ಪೌಡ್ರು ಅಂದರೆ ಬೇವಿನ ಎಲೆಯ ಏನು ಪೌಡ್ರ್ ಇದೆ ಅದನ್ನು ಯೂಸ್ ಮಾಡಿರೋದ್ರಿಂದ ಏನೇ ಮುಖದಲ್ಲಿ ಇರಲಿ ಇಂಪ್ಯೂರಿಟಿ ಇರಲಿ ಅದನ್ನೆಲ್ಲ ತೆಗೆದು ಹಾಕುತ್ತೆ. ಆಮೇಲೆ ಮುಲ್ತಾನಿ ಮಿಟ್ಟಿ ನಿಮ್ಮ
ಮುಖದಲ್ಲಾಗುವಂಥ ಆಯಿಲ್ನ ಕಡಿಮೆ ಮಾಡುತ್ತೆ. ಇವೆಲ್ಲನೂ ನಿಮಗೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಇದ್ದವ್ರಿಗಂತೂ ಮುಲ್ತಾನಿ ಮಿಟ್ಟಿ ಒಳ್ಳೆ ಒಂದು ಸೊಲ್ಯೂಷನ್ ಅಂತ ಹೇಳ್ಬೋದು. ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಂಡು ಬನ್ನಿ, ನಿಮ್ಮ ಓಪನ್ ಪೋರ್ಸ್ ಪ್ರಾಬ್ಲಮು ಕಡಿಮೆ ಆಗೇ ಆಗುತ್ತೆ. ಓಪನ್ ಪೋರ್ಸ್ ಪ್ರಾಬ್ಲಮ್ ಇರೋರು ಫಸ್ಟ್ ಬರೀ ನೀರಿಂದ ಮುಖನ ತೊಳ್ಕೊಳ್ಳಿ. ತೊಳ್ಕೊಂಡು ಈ ಫೇಸ್ ವಾಶ್ನ ಜಸ್ಟ್ ಕೈಯಲ್ಲಿ ಸ್ವಲ್ಪ ಕಲಿಸ್ಕೊಂಡು ಮುಖಕ್ಕೆ ಅಪ್ಲೈ ಮಾಡಿ ಸ್ವಲ್ಪ ಸ್ಕ್ರಬ್ ಥರ ಮಾಡಿಕೊಂಡು ಹಾಗೆ ಬಿಡಿ. ಬಿಟ್ಟಾಗ ನಿಮ್ಮ ಮುಖದಲ್ಲಿ ಅದು ಟೈಟ್ ಆಗುವಂಥ ಫೀಲ್ ಆಗ್ತಾ ಹೋಗುತ್ತೆ. ಆವಾಗ ಇದನ್ನ ವಾಶ್ ಮಾಡ್ಕೊಳ್ಳಿ. ಆವಾಗ ನಿಮ್ದು ಓವರ್ ಆಗಿ ಆಯಿಲ್ ಬರೋದು, ಏನಾದ್ರು ಆಯಿಲ್ ಸಿಕ್ರೇಷನ್ ಜಾಸ್ತಿ ಪ್ರಾಬ್ಲಮ್ಸ್ ಇದ್ರೆ ಅವೆಲ್ಲ ಕಡಿಮೆ ಆಗುತ್ತೆ, ಓಪನ್ ಪೋರ್ಸು ಶ್ರಿಂಕ್ ಆಗುತ್ತೆ. ಆಲ್ರೆಡಿ ನಾನು ಓಪನ್ ಪೋರ್ಸ್ಗೆ ಅಂತಾನೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ. ಯಾರು ಆ ವಿಡಿಯೋನ ನೋಡಿಲ್ಲ ಅದನ್ನ ದಯವಿಟ್ಟು ಚೆಕ್ ಮಾಡಿ. ಅವಾಗ ನಿಮ್ಗೆ ಅದ್ರಲ್ಲಿ ಕಂಪ್ಲೀಟ್ ಆಗಿ ನಾನು ಮಾಹಿತಿನ ತಿಳಿಸಿದೀನಿ ಯಾವ ರೀತಿ ಮಾಡಬೇಕು ಅಂತ. ಪಿಗ್ಮೆಂಟೇಷನ್ ಅಷ್ಟೇ, ಈ ಫೇಸ್ ವಾಶ್ನ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವಿಲ್ಲಿ ಆಲ್ರೆಡಿ ನಾವು ಆರೆಂಜ್ದು ಸಿಪ್ಪೆನ ಯೂಸ್ ಮಾಡಿರೋದ್ರಿಂದ ಆರೆಂಜ್ ಸಿಪ್ಪೆನಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಅದು ಮುಖದಲ್ಲಿರುವಂತ ಯಾವುದೇ ಕಲೆಗಳಾಗ್ಲಿ ಅದನ್ನ ಬೇಗ ತೆಗೆಯುತ್ತೆ. ಪಿಗ್ಮೆಂಟೇಷನ್ಗೆ ನಿಮ್ಗೆ ಸಿಟ್ರಿಕ್ ಅಂದ್ರೆ ನೀವು ಲಿಂಬೆ ಹಣ್ಣೆ ಆಗ್ಲಿ ಆರೆಂಜ್ ಜ್ಯೂಸೆ ಆಗ್ಲಿ ಹಚ್ಚಿದ್ರೆ ತುಂಬಾನೇ ಬೇಗ ಇಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಅದೇ ನೀವು ಅದನ್ನ ಫೇಸ್ ವಾಶಲ್ಲಿ ಯೂಸ್ ಮಾಡ್ಕೊಂತ ಇದ್ದೀರಿ ಅಂದ್ರೆ ನಿಮ್ಗೆ 100% ರಿಸಲ್ಟ್ ಅಂತೂ ಬರೋದು ಗ್ಯಾರಂಟಿ. ಪಿಗ್ಮೆಂಟೇಷನ್ಗೂ ಅಷ್ಟೇ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೋಡಿ, ಅದ್ರ ಜೊತೆಗೆ ಈ ಸ್ಟೆಪ್ನು ಫಾಲೋ ಮಾಡಿ 100% ನಿಮ್ಗೆ ರಿಸಲ್ಟ್ ಬರುತ್ತೆ. ಪಿಂಪಲ್ಸು ಅಷ್ಟೇ, ಪಿಂಪಲ್ಸ್ಗೂ ನಿಮಗೆ ಪ್ರಾಬ್ಲಮ್ಸ್ ಇದ್ರೆ ನೀಮ್ ಅಂತ ಬೇವಿನ ಪುಡಿ ತುಂಬಾನೇ ಒಳ್ಳೆಯದು, ಅದು ಬೇಗನೆ ನಿಮ್ದು ಪಿಂಪಲ್ ಪ್ರಾಬ್ಲಮ್ನ ಬೇಗನೆ ಕಡಿಮೆ ಮಾಡುತ್ತೆ. ಇವಿಷ್ಟೂ ನಾನು ಮಾಡಿರೋವಂಥದ್ದು ಆಯಿಲ್ ಸ್ಕಿನ್ ಅವ್ರಿಗೆ, ಪಿಂಪಲ್ ಪ್ರಾಬ್ಲಮ್ ಇರೋರಿಗೆ, ಕಲೆ ಇರೋರಿಗೆ, ಆಮೇಲೆ ಪಿಗ್ಮೆಂಟೇಷನ್ ಇರೋರಿಗೆ, ಮುಖದಲ್ಲಿರೋ ರಂಧ್ರಗಳಿಗೆ ಅಂತ ಹೇಳಿ ಮಾಡಿರೋದು. ಮುಖದಲ್ಲಿ ರಂಧ್ರಗಳು ಡ್ರೈ ಸ್ಕಿನ್ ಅವ್ರಿಗೂ ಇರುತ್ತೆ. ಡ್ರೈ ಸ್ಕಿನ್ ಅವರು ಇದನ್ನ ಯೂಸ್ ಮಾಡಬೇಡಿ. ಸಪ್ರೇಟ್ ಆಗಿ ನಿಮ್ಗೆ ಬೇಕು ಅಂದ್ರೆ ಫೇಸ್ ವಾಶು ಕಮೆಂಟ್ ಅಲ್ಲಿ ತಿಳಿಸಿ, ಅವಾಗ್ಲೇ ಹೇಳ್ದಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇವಾಗ ಕೆಲವೊಂದ್ಸಲ ಸೀಸನ್ ಇರೋದಿಲ್ಲ, ಕಿತ್ಲೆ ಹಣ್ಣು ಸಿಗೋದಿಲ್ಲ, ಅವಾಗ ಏನ್ ಮಾಡೋದು ಅಂತ. ಕಿತ್ಲೆ ಹಣ್ಣು ಇದ್ರೆ ನಿಮ್ದು ನಿಮ್ಮ ಊರಲ್ಲಿ ಅಥವಾ ನೀವು ಇರೋ ಜಾಗದಲ್ಲಿ ಕಿತ್ಲೆ ಹಣ್ಣು ಇದ್ರೆ ಅದನ್ನ ಅದ್ರ ಸಿಪ್ಪೆನ ಒಣಗಿಸ್ಬಿಟ್ಟು ಅದನ್ನ ಡ್ರೈ ಮಾಡಿಬಿಟ್ಟು ಪೌಡರ್ ಮಾಡ್ಕೊಂಡು ಇಟ್ಕೊಳಕ್ಕೆ ಟ್ರೈ ಮಾಡಿ. ಒಂದ್ ವೇಳೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಆರ್ಡಿನರಿ ನಾವು ಲಿಂಬೆ ಹಣ್ಣು ಏನಿರುತ್ತೆ ಅದನ್ನ ತಂದೆ ತರ್ತೀವಿ ಮನೆಯಲ್ಲಿ, ತಂದಂಗೆ ಅದನ್ನ ಒಣಗಿಸ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ. ಅದು ಇಲ್ವಾ ನಿಮ್ಮ ಹತ್ರ ಲಿಂಬೆ ಹಣ್ಣಿದು ರಸನ ಜಸ್ಟ್ ಅದು ಏನ್ ನಾವು ಮಾಡಿರ್ತೀವಿ ಪೌಡರು ಅದಕ್ಕೆ ಜಸ್ಟ್ ಆ ಲಿಂಬೆ ಹಣ್ಣಿನ ರಸನ ಹಿಂಡು ಬಿಟ್ಟು ಮುಖಕ್ಕೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಸೊಲ್ಯೂಷನ್. ಇದಿಷ್ಟೂ ಮಾಡಿ ಒಳ್ಳೆ ರಿಸಲ್ಟ್ ನಿಮ್ಗೆ ಬರುತ್ತೆ. ಆಮೇಲೆ ರಿಸಲ್ಟ್ ಹೆಂಗ್ ಬಂತು ಅಂತಾನೂ ಕಮೆಂಟ್ ಅಲ್ಲಿ ತಿಳಿಸಿ, ಈ ಫೇಸ್ ವಾಶ್ ಹೆಂಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಂದು ತುಂಬಾನೇ ಜನ ಕೇಳ್ತಾ ಇದ್ದೀರಾ ಕಬಾಬ್, ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಕಬಾಬ್ ರೆಸಿಪಿನ ತೋರಿಸಿದ್ದೆ, ಅದರಲ್ಲಿ ಕಬಾಬ್ ಪೌಡರ್ ಮಾಡೋದು ಹೇಗೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋದು ತೋರಿಸ್ತೀನಿ. ಸೊ ನೀವು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರ್ತಿದೆ ಕಬಾಬ್ ಪೌಡರ್ದು ರೆಸಿಪಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.